ನೋಡ್ರಿ ನೀವು ಹೇಳಿದ ಅದಕ್ಕೆ ಈಗ ಕಾನೂನು ತಜ್ಞರು ಚರ್ಚಿಸಿ ಅದರ ಬಗ್ಗೆ ರಿಯಾಕ್ಟ್ ಮಾಡ್ತೀವಿ. ಒಂದು ಸುಪ್ರೀಂ ಕೋರ್ಟ್ಲಿ ಆದಂಥ ಆದೇಶದ ಬಗ್ಗೆ ಅಂದರೆ ಆ್ಯಕ್ಚುಲಿ ಅವಾಗ ನಾನು ಕಳೆದ ಬಾರಿ ಇದೇ ಡಿಸೆಂಬರ್ ತಿಂಗಳಲ್ಲಿ ಎಲೆಕ್ಷನ್ ಪೂರ್ವದಲ್ಲಿ ಕೊನೆಗಳಲ್ಲಿ ಆರ್ಡರ್ ಆಯಿತು, ಎಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಇತ್ತು. ಅವಾಗ ನಾನು ಅಪೀಲ್ ಹೋಗಲಿಲ್ಲ ಸುಪ್ರೀಂ ಕೋರ್ಟ್ದೆ, ಅದನ್ನು ನೋಡ್ಕೊಂಡು ಅದು ಹೇಗೆ ಮಾಡೋದು ಸುಪ್ರೀಂ ಕೋರ್ಟ್ನ ಅಪೀಲ್ ಹೋಗ್ಬೇಕು ಇದ್ರ ಬಗ್ಗೆ ಅಪೀಲ್ ಹೋಗ್ಬೇಕು ಅದರ ಚರ್ಚೆ ನೋಡ್ಕೊಂಡು ನಮ್ಮ ಮಿತ್ರ ಮಂಡಳಿ ಜೊತೆ ಚರ್ಚಿಸಿ ಕಾನೂನು ತಂದು ಚರ್ಚಿಸಿ ಡಿಸಿಷನ್ ತಗೋತೀವಿ. ಮಿತ್ರ ಮಂಡಳಿ ಮತ್ತೆ ಸಭೆ ಸೇರ್ತೀರಾ? ಸೇರ್ಬೇಕಲ್ಲ, ಮತ್ತೆ ಈಗ ಒಬ್ಬಗೆ ಎಣ್ಣೆ ಆಗಿತ್ತು ಸೇರ್ಬೇಕಲ್ಲ, ಅದಕ್ಕೋಸ್ಕರ ನಾನು ಬೇರೆ ವಿಷಯಗಳ ನಮ್ಮವ್ರಿಗೆ ಒಬ್ಬಗೆ ಹಿನ್ನಡೆ ಆಗಿತ್ತು ಅಂದ್ರೆ ಅದ್ರ ಬಗ್ಗೆ ಏನು ಮಾಡಬೇಕು, ಅಪೀಲ್ ಮಾಡಬೇಕು ಅಥವಾ ಆ ಸುಪ್ರೀಂ ಕೋರ್ಟ್ ಆರ್ಡರ್ ಚಾಲೆ ಮಾಡಬೇಕಾಗ್ತದೆ ನೋಡ್ಕೊ ಕಾನೂನು ತಂದು ಚರ್ಚಿಸಿ ನಿರ್ಣಯ ತಗೋತೀವಿ. ಇಲ್ಲ ನಾನು ಮಾತಾಡಿ ನಂಗೆ ವಿಷಯ ಗೊತ್ತಿಲ್ಲ, ನಿಮ್ಮ ಮುಖಾಂತರ ವಿಷಯ ಗೊತ್ತಿತ್ತು, ಆದರೆ ನೋಡೋಣ ಅದ್ರ ಬಗ್ಗೆ ಹೆಂಗೆ ಏನು ಮಾಡೋಕೆ ವಿಚಾರ ಮಾಡೋಣ. ಹಾಂ 100% ಅವ್ರು ಇರ್ತೀವಿ ನಾವು.